ಸಚಿವ ಜಿ ಟಿ ದೇವೇಗೌಡ ಕಡಗು ಲೋಕಸಭಾ ಚುನಾವಣಾ ಆ ಕಡೆ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ ಕಾರ್ಯಕರ್ತರು ನಾಯಕರು ಮತ್ತು ಮುಖಂಡರ ಸಭೆಯನ್ನು ಕೂಡ ಕರಿತಾ ಇದ್ದಾರೆ ಯಾರು ಒತ್ತಡ ಇಲ್ಲ ಅವರು ಕರೆಕ್ಟ್ ಆಗಿ ಬಂದು ನಿಗದಿ ಮಾಡಿರ್ಲಿಲ್ಲ ಅವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ತನ್ನ ಶೆಟ್ಟ ಅವರು ಎಲ್ಲರೂ ಒಂದು ದಿವಸಾನೇ ನಾವು ನಿಗದಿ ಮಾಡ್ಕೊಂಡಿದೀವಿ ಭಾನುವಾರ ನಾವು ಜಾಯಿಂಟ್ ಪ್ರೆಸಿಪಿಟ್ ಮಾಡೋದು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದೀವಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮುಖಂಡಗಳು ಬಹಳ ಜನ ನಮ್ಗೆ ಏನು ಹೇಳಿಲ್ಲ ಮಾಡಿಲ್ಲ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿಲ್ಲ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಇತ್ತು ಅದಕ್ಕೆ ನಮ್ಮ ಮುಖಂಡಗಳು ಫಸ್ಟ್ ಮಾತಾಡಿ ಅವ್ರಿಗೂ ಎಲ್ರಿಗೂ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಬೇಕು ಚುನಾವಣೆನ ಈಗ ಜಿ ಟಿ ದೇವೇಗೌಡರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಜೊತೆಗೆ ಹೋಗ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ನಮ್ಮ ಜಂಟಿ ಪಕ್ಷದ ಅಭ್ಯರ್ಥಿ ವಿಜಯಶಂಕರ್ ಅವರು ವಿಜಯಶಂಕರ್ ಕಾಂಗ್ರೆಸ್ಸು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಆಲ್ರೆ ಕ್ಯಾನ್ವಾಸ್ ಮಾಡಿ ಒಂದು ರೌಂಡ್ ಮುಗಿಸಿದ್ದಾರೆ ಮಾಡ್ತಾಯಿದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಚುನಾವಣೆ ಪ ಅವ್ರ ಜೊತೆ ಪಾಲ್ಗೊಂಡಿಲ್ಲ ಚುನಾವಣೆಯಲ್ಲಿ ಅದಕ್ಕೆ ಅವ್ರನ್ನೂ ಕೂಡ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ನೀವು ಕೂಡ ವಿಜಯಶಂಕರ್ ಅವರಿಗೆ ಮತ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ನಾಯಕರುಗಳನ್ನ ಮುಖಂಡಗಳನ್ನ ಕಾರ್ಯಕರ್ತರನ್ನ ಮಾತಾಡಿ ಅವ್ರನ್ನೂ ಕೂಡ ತೊಡಗಿಸ್ತಕ್ಕಂತ ಕೆಲಸ ಮಾಡಿಕೋಸ್ಕರನೇ ಸೇರ್ತಾ ಇದೆ ನೀವಂತೂ ಇಲ್ಲಿ ಈಗ ಕಾಂಗ್ರೆಸ್ ಜೊತೆಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದೀರ ಆದ್ರೆ ಎಷ್ಟೇ ಒತ್ತಡವನ್ನ ಕೂಡ ಮಂಡ್ಯದಲ್ಲಿ ಕಾಂಗ್ರೆಸ್ ನಲ್ಲಿ ಸ್ಥಳೀಯ ಮುಖಂಡರೇನಿದ್ದಾರೆ ಅವರು ಸುಮಲತಾ ಅವ್ರ ಜೊತೆಲ್ಲೇ ಗುರುತಿಸಿಕೊಳ್ತಾ ಇದಾರೆ ಯಾವುದೇ ತೀರ್ಮಾನ ಆದ್ರೂ ಕೂಡ ನಾವು ಅವ್ರ ಜೊತೆ ಹೋಗ್ತೀವಿ ಅಂತ ಹೇಳ್ತಾರೆ ಜೆಡಿಎಸ್ ಮಂಡ್ಯದಲ್ಲಿ ಇದೆ ಕಾಂಗ್ರೆಸ್ ಇಂದ ಆಗ್ಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಕೂಡ ಇವತ್ತು ಪೇಪರ್ ಅಲ್ಲಿ ನೋಡಿದೆ ಅವರು ಸಿದ್ದರಾಮಯ್ಯನವ್ರು ಬಂದ್ರು ಕೂಡ ಯಾವುದೇ ಪ್ರಯೋಜನ ಆಗಲ್ಲ ಅವ್ರು ಯಾರು ಕೂಡ ಒಪ್ತಾಯಿಲ್ಲ ಅಂತಕ್ಕಂಥ ಭಾವನೆಯನ್ನು ಇವತ್ತು ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅವ್ರು ಯಾರು ಕೂಡ ನಾನು ಕೂಡ ಮಳವಳ್ಳಿನಲ್ಲಿ ಸಂಪೂರ್ಣವಾಗಿ ನಾನು ಪಾಲ್ಗೊಂಡಿದ್ದೆ ಅವರು ಇದು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಈಗ ಮಳವಳ್ಳಿಗೆ ಹೋಗಿದ್ದೆ ನರೇಂದ್ರ ಅವರು ನಮ್ಮನ್ನು ಕರೆದು ಮಾತಾಡ್ತಾ ಇದ್ದಾರೆ ಅಂತ ಅವರೇ ನಮ್ಮ ಕಾರ್ಯಕರ್ತೆಯಲ್ಲೂ ಕೂಡ ಹೇಳ್ತಾ ಇದ್ರು ನಮ್ಮನ್ನು ಕರೆದು ಇಲ್ಲ ಸುಮಲಾತ್ ಅವ್ರಿಗೆ ಮಾತಾಡ್ಬೇಕು ಅಂತೇಳಿ ಮೀಟಿಂಗ್ಗಳು ಎರಡು ಬಾರಿ ಎರಡು ರೌಂಡ್ ಮಾಡಿದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ನಮ್ಮ ಆ ಕ್ಷೇತ್ರದ ಶಾಸಕರಾಗಿಂತ ಶಾಸಕರಾಗಿರ್ತಕ್ಕಂಥ ಅನ್ನದಾನ ಡಾಕ್ಟರ್ ಅನ್ನದಾನಿ ಅವ್ರಿಗೆ ಇವತ್ತೆಲ್ಲರೂ ಹೋಗಿ ಅವ್ರ ಹತ್ರ ಮಾತಾಡಿ ಈ ಥರ ಯಾಕೆ ಮಾಡ್ತೀರಿ ನಾವು ಇಲ್ಲಿ ಆಗ್ತಕ್ಕಂಥದ್ದು ನಿಖಿಲ್ ಅವ್ರಿಗೆ ಓಟ್ ಆಗ್ತಕ್ಕಂಥದ್ದು ನಿಖಿಲ್ ಹೋಗಿ ರಾಹುಲ್ ಗಾಂಧಿ ಅವ್ರಿಗೆ ಓಟ್ ಹಾಕ್ಬೇಕು ನೀವು ಈಗ ನಿಮ್ಮ ರಾಷ್ಟ್ರಾಧ್ಯಕ್ಷರಿಗೆ ವಿರೋಧ ಮಾಡ್ತಾ ಇದ್ದೀರೋ ನಮ್ಮ ಅಭ್ಯರ್ಥಿಗೆ ವಿರೋಧ ಮಾಡ್ತಿದ್ರು ಪಕ್ಷಕ್ಕೆ ವಿರೋಧ ಮಾಡ್ತಿದ್ರು ಅವ್ನ ಕ್ಲಾರಿಟಿ ಬೇಕಲ್ಲ ಈಗ ನಮ್ಮ ಅಭ್ಯರ್ಥಿ ನಿಖಿಲ್ ಆದ್ರೂ ಕೂಡ ಇಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಜೆಡಿಎಸ್ ಓಟ್ ಹಾಕಿ ನಿಖಿಲ್ ಅವ್ರಿಗೆ ಗೆಲ್ತಿದ್ರೆ ನಿಖಿಲ್ ಅಲ್ಲೋಗ್ಬಿಟ್ಟು ಓಟ್ ಹಾಕೋದು ರಾಹುಲ್ ಗಾಂಧಿ ಅವ್ರಿಗೆ ಈ ಪರಿಸ್ಥಿತಿ ಇರುವಾಗ ನೀವು ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಏನ್ ತೀರ್ಮಾನ ಅನ್ನೋದನ್ನ ಇವತ್ತೆಲ್ಲ ಕೇಳಿ ಅಂತ ಹೇಳಿದ್ವಿ ಇವತ್ತೆಲ್ಲ ಅವ್ರ ಮನೆಗೆ ಹೋಗ್ತಾ ಇದಾರೆ ಸರ್ ಈಗ ಕಾಂಗ್ರೆಸ್ನವರು ಮಂಡ್ಯದಲ್ಲಿ ಅಸಹಕಾರವನ್ನ ತೋರಿದ್ರು ಕೂಡ ಇಲ್ಲಿ ನೀವು ಕಾಂಗ್ರೆಸ್ನವ್ರ ಜೊತೆಗೆ ಹೋಗುವಂತ ಅನಿವಾರ್ಯತೆ ಏನಿದೆ ಸರ್ ನಾವು ನಮ್ಮ ಪಕ್ಷದ ಹೈಕಮಾಂಡ್ ಆದೇಶ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಅವರೆಲ್ಲರೂ ಕೂತು ಅವ್ರ ಜೊತೆ ತೀರ್ಮಾನ ತಗೊಂಡಿದ್ದಾರೆ ಆ ಪ್ರಕಾರವಾಗಿ ನಾವು ನಡೀತಕ್ಕಂಥದ್ದು ನಮ್ಮ ಧರ್ಮ ನಾವು ಮಾಡ್ತೀವಿ ಸೊ ಇದಿಷ್ಟು ಸಚಿವ ಜಿ ಟಿ ದೇವೇಗೌಡ ಅವರ ಸ್ಪಷ್ಟ ನುಡಿಗಳು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ ಸುವರ್ಣ ನ್ಯೂಸ್ ಮೈಸೂರು